ಧರ್ಮದ ನಾಡು ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ರಥಯಾತ್ರೆ ಉಜಿರೆಯಿಂದ ಧರ್ಮಸ್ಥಳದವರೆಗೂ ಧರ್ಮ ಪಥದಿ ಪಾದಯಾತ್ರೆ ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರದ ವಿರುದ್ಧ ಮೊಳಗಿದ ಬೃಹತ್ ಧರ್ಮ ಕಹಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮದ ನಾಡು ಧರ್ಮವೇ ಅವತರಿಸಿರುವ ಧರ್ಮದ ಬೀಡು ಸದಾ ಒಂದಲ್ಲ ಒಂದು ಧರ್ಮ ಕಾರ್ಯದ ಮೂಲಕ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರದ ವಿರುದ್ಧ ನಿರಂತರ ಅಪಪ್ರಚಾರಗಳಾಗುವ ಮೂಲಕ ಜನರ ನಂಬಿಕೆಯ ಕ್ಷೇತ್ರದ ಮೇಲೆ ವೈಚಾರಿಕ ದಾಳಿ ಆಗ್ತಾ ಇದೆ ಹೀಗಾಗಿ ಇಂಥ ದಾಳಿಗಳನ್ನು ಮೆಟ್ಟಿ ನಿಲ್ಲಲು ಕ್ಷೇತ್ರದ ಲಕ್ಷಾಂತರ ಭಕ್ತ ಸಮೂಹ ಐತಿಹಾಸಿಕ ಯಾತ್ರೆಯೊಂದಕ್ಕೆ ಸಾಕ್ಷಿಯಾಗಿದೆ ಧರ್ಮ ಸಂರಕ್ಷಣೆಯ ಪಣತೊಟ್ಟ ಧರ್ಮ ಸೈನಿಕರು ಧರ್ಮದ ನಾಡಿಗೆ ಪಾದಯಾತ್ರೆ ನಡೆಸಿ ಮಂಜುನಾಥನ ಮಣ್ಣಿನ ಕೀರ್ತಿಯ ರಕ್ಷಣೆಗೆ ಪಣ ತೊಟ್ಟಿದ್ದಾರೆ ಸೌಜನ್ಯ ಅತ್ಯಾಚಾರ ಕೊಲೆ ಸಂಬಂಧ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಮೌನ ಮುರಿದಿದ್ದಾರೆ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ರಥಯಾತ್ರೆಗೆ ಚಾಲನೆ ಕೊಟ್ಟು ಮಾತನಾಡಿದ ಅವರು ಯಾವುದೇ ರೀತಿಯ ತನಿಖೆಯಾಗಲಿ ನಾವು ಸಿದ್ಧ ದಾಖಲೆ ಇಲ್ಲದೆ ಆರೋಪ ಮಾಡ್ತಾ ಇದ್ದಾರೆ ನಿಮ್ಮ ದೀಕ್ಷೆಯಿಂದ ಎಲ್ಲಾ ಕಷ್ಟಗಳು ದೂರವಾಗಲಿ ಧರ್ಮಸ್ಥಳಕ್ಕೆ ಆಪತ್ತು ಬಂದಾಗ ನೀವು ಕೈಗೊಂಡ ಈ ಪ್ರಾರ್ಥನೆಯನ್ನ ಸ್ವಾಮಿಯ ಪಾದಕ್ಕೆ ಅರ್ಪಿಸುತ್ತೇನೆ ಸರ್ಕಾರ ನಮ್ಮ ಕ್ಷೇತ್ರದ ರಕ್ಷಣೆ ಮಾಡಬೇಕು ಇದು ಸರ್ಕಾರದ ಬಳಿ ನನ್ನ ಮನವಿ ಎಂದರು ಎಲ್ಲರೂ ಶಾಂತವಾಗಿದ್ದಾರೆ ಹೆಗ್ಡೆಯವರು ಶಾಂತವಾಗಿದ್ದಾರೆ ಎಲ್ಲರೂ ಶಾಂತವಾಗಿದ್ದಾರೆ ಅಂತಂದ್ರೆ ನನ್ನ ತಪ್ಪಲ್ಲ ಅದು ನನ್ನ ಒಳಗಿರುವ ಸ್ವಾಮಿ ಮತ್ತು ಬಸದಲ್ಲಿರುವ ಸ್ವಾಮಿ ಇಬ್ಬರು ಕೂಡ ಅವರ ತಾಳ್ಮೆಯ ಪ್ರತೀಕ ಶಾಂತಿಯ ಪ್ರತೀಕ ಆದ್ರೆ ಅವರು ತಾಳ್ಮೆಯಲ್ಲಿ ಇದ್ದಾರೆ ನಾನು ಕೂಡ ತಾಳ್ಮೆಯಲ್ಲೇ ಇದ್ದೇನೆ ನನಗೆಲ್ಲ ಇಲ್ಲಿ ಪೀಠಾಧಿಪತಿಗಳು ಹೇಳುವಂಥದ್ದು ಒಂದೇ ಮಾತು ನೀವು ಗಬರಿ ಮಾಡ್ಕೊಳ್ಬೇಡಿ ಯಾವತ್ತೂ ಕೂಡ ಮನಸ್ಸಿಗೆ ಉದ್ಯೋಗ ತೆಗೆದುಕೊಳ್ಬೇಡಿ ನೀವು ಬಹಳ ಶಾಂತವಾಗಿ ನಿಮಗೆ ನಮ್ಮೆಲ್ಲರ ಅಭಯ ಇದೆ ಅಂತ ಅವ್ರು ಹೇಳ್ತಾರೆ ಹಾಗೆ ನೀವೆಲ್ಲರ ಅಭಯದಿಂದ ನಾನು ನಿಶ್ಚಿಂತದಲ್ಲಿದ್ದೇನೆ ಈಗೇನಾಗಿದೆ ಅಂತಂದರೆ ದುಷ್ಟಶಕ್ತಿಗಳು ಹೆಚ್ಚು ವಿಜೃಂಭಿಸುವಂತೆ ಒಮ್ಮೆ ಕಾಣ್ತದೆ ಆದರೆ ಇದು ಕಂಡದ್ದು ನಿಜವಾಗಿ ಯಾಕೆ ಅಂತಂದರೆ ಶಿಷ್ಟರ ರಕ್ಷಣೆ ಮಾಡಬೇಕಾಗಿದೆ ಯಾರು ಶಿಷ್ಟರ ರಕ್ಷಣೆ ಮಾಡಬೇಕು ಅಂತಂದರೆ ದೇವತೆಗಳು ಮಾಡಬೇಕು ಈಗ ನೀವೇ ದೇವತೆಗಳಿಲ್ಲ ಪಾದಯಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಿದ್ರು ಭಗವದ್ವಜೆಯನ್ನ ಹಿಡಿದು ಹರ ಹರ ಮಹದೇವ ಅನ್ನೋ ಘೋಷಣೆಯೊಂದಿಗೆ ಸಾವಿರಾರು ಭಕ್ತರು ಹೆಜ್ಜೆ ಹಾಕಿದ್ರು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಹಾಗೂ ಮಂಜುನಾಥ ಸ್ವಾಮಿಯ ಫೋಟೋ ಹಿಡಿದುಕೊಂಡು ದಾರಿಯುದ್ದಕ್ಕೂ ಮಹಿಳೆಯರು ಮಕ್ಕಳು ಸಾವಿರಾರು ಜನ ಪಾದಯಾತ್ರೆಯನ್ನ ನಡೆಸಿದ್ದು ವಿಶೇಷವಾಗಿತ್ತು ಕ್ಷೇತ್ರದಲ್ಲಿ ಸಮಾಪನಗೊಂಡಿದೆ ಈ ರಾಜ್ಯದ ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಉಜಿರೆಯಿಂದ ಧರ್ಮಸ್ಥಳದವರೆಗೆ ಪಾದಯಾತ್ರೆಯನ್ನು ಮಾಡುವ ಮೂಲಕ ಧರ್ಮ ಸಂರಕ್ಷಣೆಯ ಕಾರ್ಯದಲ್ಲಿ ನಾವಿದ್ದೇವೆ ಎನ್ನುವಂತಹ ಒಂದು ಸಂದೇಶವನ್ನು ಇವತ್ತು ಪಾದಯಾತ್ರೆಯ ಮೂಲಕ ಸಹಸ್ರ ಸಹಸ್ರ ಸಂಖ್ಯೆಯ ಭಕ್ತಾದಿಗಳು ಸಾರಿದ್ದಾರೆ ಕ್ಷೇತ್ರದಲ್ಲಿ ಪೂಜ್ಯ ಕಾವಂದರ ಜೊತೆ ಈ ರಾಜ್ಯದ ಅನೇಕ ಯತಿವರಿಯರುಗಳು ಭಾಗವಹಿಸುವ ಮೂಲಕ ಧರ್ಮ ಸಂರಕ್ಷಣೆಯಲ್ಲಿ ನಾವಿದ್ದೇವೆ ಎನ್ನುವಂತಹ ಸಂದೇಶವನ್ನು ಸಾರುವ ಮೂಲಕ ಪೂಜ್ಯ ಕಾವಂದರು ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ಮೂಲಕ ಇವತ್ತು ಧರ್ಮ ಸಂರಕ್ಷಣಾ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ನಾಡಿನ ವಿವಿಧ ಭಾಗದಿಂದ ಭಕ್ತ ಸ್ತೋಮವೇ ಧರ್ಮ ಸಂರಕ್ಷಣೆಯ ಯಾತ್ರೆಗೆ ಆಗಮಿಸಿದ್ದು ದೇವಸ್ಥಾನದ ಪರ ಧ್ವನಿ ಎತ್ತಿದೆ ಸುಖಪಾಲ್ ಪೊಳಲಿ ಪಬ್ಲಿಕ್ ಟಿವಿ ಮಂಗಳೂರು